ಜಲತತ್ವಕ್ಕೆ ಸಂಬಂಧಿಸಿದ ಬೇಂದ್ರೆಯವರ ಕಾವ್ಯ. ನೀರಿಗೆ ಜೀವಜಲ ಎನ್ನುತ್ತಾರೆ, ಅದಿಲ್ಲದೆ ಸಕಲ ಚರಾಚರ ಜೀವಿಗಳಿಗೆ ಅಸ್ತಿತ್ವವೇ ಇಲ್ಲ. ಇದು ಸೃಷ್ಟಿಯ ನಿಯಮ. ಅದಕ್ಕೆ ವಿಜ್ಞಾನದಲ್ಲಿ ಹೊಟ್ಟೆ ಹಿಡಿಯಲಾರದಷ್ಟು ಸಿದ್ಧಾಂತ, ಪ್ರಾತ್ಯಕ್ಷಿಕತೆ, ವಿವರಗಳಿವೆ. ಯಾವ ವಿಜ್ಞಾನದ ಹಂಗಿಲ್ಲದೆ ನೀರಿನ ಮಹತಿಯನ್ನು ಅರಿಯುವ ಮಾರ್ಗೋಪಾಯಗಳು ಕೂಡ ಇವೆ. ನೀರಡಿಸಿರುವ ಒಬ್ಬ ದಾರಿಹೋಕನನ್ನು ಕೆಣಕಿದರೆ ಜೀವಜಲ ಮಹಾತ್ಮೆಯನ್ನು ಅವನಷ್ಟು ಮನಮುಟ್ಟುವಂತೆ ಬೇರೆ ಯಾರೂ ಹೇಳಲಾರರು. ಬೇಂದ್ರೆಯೊಳಗೆ ಅಂಬಿಕಾತನಯ ದತ್ತನೆಂಬ ಒಬ್ಬ ನೀರಡಿಸಿರುವ ಗಾರುಡಿಗ ಇದ್ದಾನೆ. ಜೀವಜಲ ಕುರಿತಂತೆ ಅಂಬಿಕಾತನಯ ದತ್ತನ ಕಾವ್ಯಸ್ಪಂದನ ಏನಿದೆ, ಹೇಗಿದೆ ಎಂದು ನೋಡಲು ತಡವರಿಸುವುದು ಈ ಲೇಖನದ ಉದ್ದೇಶ. ಬೇಂದ್ರೆ ಕನ್ನಡದ ಕವೀಂದ್ರ, ಕರ್ನಾಟಕದ ರವೀಂದ್ರ. ಅದು ವೈಣಿಕ ಶಿಖಾಮಣಿಗಳ ರುದ್ರವೀಣೆ, ಗುನುಗುನಿಸಿ ಗುಂಗು ಹಿಡಿಸುವ ಮರುಳಸಿದ್ಧನ ಮಾಯಾಕಿನ್ನರಿ. ಅದು ಕಾವ್ಯ ಹೃದಯ ಸಮುದ್ರ. ಅನುಭವಿಸಬೇಕೆಂದರೆ ನೀರಿಗಿಳಿಯಲೇಬೇಕು. ನಮ್ಮ ನಮ್ಮ ಶಕ್ತ್ಯಾನುಸಾರ ಕೈಕಾಲು ಬಡಿದು ಏರಿ ಬರುವ ತೆರೆಗಳ ಮೇಲೆ ತೇಲಿ ಆನಂದಿಸಬೇಕು. ಮುಳುಗುವ ಅಪಾಯವಂತೂ ಇದ್ದೇ ಇದೆ. ಕಾರಣ, ಇಂದಿಗೂ ಬೇಂದ್ರೆ ಎಂಬ ಕಾವ್ಯಸಾಗರ ಆಳ ಅಗಲಗಳ ನಿಗೂಢತೆಯನ್ನು ಬಿಟ್ಟುಕೊಡದ ಜಲರಾಶಿ. ಅಂತಹ ಕವಿ ಬೇಂದ್ರೆಗೆ ನೀರು ಎಂಬುದು ಸೃಷ್ಟಿಯ ಬೆಡಗು. ಮನುಷ್ಯನೂ ಸೇರಿದಂತೆ ಸಕಲ ಪ್ರಾಣಿ ಸಂಕುಲ, ಕೆರೆ ಕಟ್ಟೆ, ಹೊಳೆ ಹಳ್ಳ, ನೆಲ ಹೊಲ ಇವೆಲ್ಲ ಜಲತತ್ವಾವಲಂಬಿಗಳು. ಜಲೇ ದೈವಂ ಸ್ಥಲೇ ದೈವಂ ಪಾವಕೇ ಪವನೇ ತಥಾ. ಜಲೇ ದೈವಂ ಸ್ಥಲೇ ದೈವಂ ಪಾವಕೇ ಪವನೇ ತಥಾ. ಆಕಾಶೇ ಹೃದಯೋ ದೈವಂ ದೈವಗರ್ಭೇ ವಸಾಮ್ಯಹಂ. ಆಕಾಶೇ ಹೃದಯೋ ದೈವಂ ದೈವಗರ್ಭೇ ವಸಾಮ್ಯಹಂ. ಬೇಂದ್ರೆ ಜೀವನ ಮಹಾಕಾವ್ಯ ಔದುಂಬರಗಾಥೆಯ ವಿನ್ಯಾಸ ಸಂಪುಟದಲ್ಲಿ ಜಲತತ್ವಕ್ಕೆ ಸಂಬಂಧಿಸಿದ 15 ಕವನಗಳಿವೆ. ಪಂಚಮಹಾಭೂತಗಳ ಮಹತ್ವ ಕುರಿತಂತೆ ಬೇಂದ್ರೆಯವರು ಆಳವಾದ ಅಧ್ಯಯನ ಮಾಡಿದ್ದರು. ಆ ಮೂಲಕ ತಮಗೆ ಗ್ರಾಹ್ಯವಾದ ಅಂಶಗಳನ್ನು ಜೀರ್ಣಿಸಿಕೊಂಡು ರಕ್ತಗತ ಮಾಡಿಕೊಂಡು ತಮ್ಮದೇ ಆದ ಶೈಲಿಯಲ್ಲಿ ಅನನ್ಯ ವಿಚಾರ ಪ್ರಣಾಳಿಕೆಯನ್ನು ಹರಿಬಿಡುತ್ತಿದ್ದರು. ಅದು ಬೇಂದ್ರೆ ಮಾರ್ಗ. ಪಂಚ ಮಹಾಭೂತಗಳಿಗೆ ಪ್ರತ್ಯೇಕವಾದ ಅಸ್ತಿತ್ವವಿಲ್ಲ, ಅವು ಜೊತೆ ಜೊತೆಯಾಗಿ ಇರುವಂಥವು. ಆದರೆ ಯಾವುದೇ ಸಂದರ್ಭದಲ್ಲಿ ಒಂದು ಪ್ರಮುಖವಾಗಿ ಉಳಿದ 4 ಅಡಗಿರುತ್ತದೆ. ಆಪ್ ತತ್ವದಲ್ಲಿ ನೀರು ಪ್ರಮುಖವಾಗಿ ಉಳಿದ ಪೃಥ್ವಿ, ತೇಜ, ವಾಯು, ಆಕಾಶ ಹಿನ್ನೆಲೆಗೆ ಸರಿದಿರುತ್ತವೆ. ಪಂಚಭೂತಗಳು ಬ್ರಹ್ಮಾಂಡ ಪಿಂಡಾಂಡಗಳೆರಡನ್ನೂ ಏಕಕಾಲಕ್ಕೆ ವ್ಯಾಪಿಸಿವೆ. ಮನುಷ್ಯ ದೇಹದ ಮೂತ್ರ ಮತ್ತು ಬೆವರಿನಲ್ಲಿ ಜಲತತ್ವ ಅಡಗಿದೆ. ಮೇಲಿನ 4 ಸಾಲಿನ ರಚನೆಯಲ್ಲಿ ಆಪ್ ತತ್ವದ ಮಹತ್ವ, ಅನನ್ಯತೆ ಕಂಡುಬರುತ್ತವೆ. ಈ ಭೂಮಿ ಸೃಷ್ಟಿಯಾಗಿದ್ದೇ ಮಹಾಸ್ಫೋಟದ ಮುಖಾಂತರ. ಅಗ್ನಿಗೋಳ ಉರಿದು ತಣ್ಣಗಾಗಿ ನೆಲದ ಸ್ವರೂಪ ಪಡೆದ ನಂತರವೂ ಪೃಥ್ವಿ ಅನೇಕ ಪ್ರಳಯಗಳಿಗೆ ಗುರಿಯಾಗಿದೆ. ಎಷ್ಟೇ ಬಾರಿ ಜಲಪ್ರಳಯವಾದರೂ ಈ ಭೂಮಿ ಉಳಿದು ಹೊಸ ಹೊಸ ಸೃಷ್ಟಿಗೆ ಸ್ಥಳವನ್ನು ಒದಗಿಸುತ್ತದೆ. ಪುರುಷನ ವೀರ್ಯ ಸ್ತ್ರೀಯ ಗರ್ಭದಲ್ಲಿ ನೀರು ಕಟ್ಟಿ ಗರ್ಭವನ್ನು ಬೆಳೆಸುತ್ತದೆ, ತೇಲಿಸುತ್ತದೆ. ಅಷ್ಟೇ ಅಲ್ಲ, ಪಿಂಡಾಂಡವನ್ನು ಪೊರೆಯುತ್ತದೆ. ಭೂಮಿಯ ಗರ್ಭದಲ್ಲಿ ನೀರು ಸೃಷ್ಟಿಯಾಗುವಂತೆ ಆಕಾಶದಲ್ಲಿ ಬಾಷ್ಪೀಕರಣಗೊಂಡು ಅನಿಲವಾಗುತ್ತದೆ. ಅನಿಲ ಕಣಗಳು ಸಂಯೋಜನೆಗೊಂಡು ತಣಿದು ಮೋಡವಾಗುತ್ತದೆ. ಭೂಮಿ ಮತ್ತು ಆಕಾಶಗಳು ನೀರೆಂಬ ಸೂತ್ರದಿಂದ ಸಂಬಂಧಿಸಲ್ಪಟ್ಟಿವೆ. ಇಳೆ ಮಳೆ ಸಂಯೋಗದಿಂದಲೇ ಅನ್ನ ಸೃಷ್ಟಿ, ಅದರಿಂದಲೇ ಜೀವಸೃಷ್ಟಿ ಮತ್ತು ವಿಕಾಸ. ಬೇಂದ್ರೆ ಅವರ ಗಂಗಾವತರಣವಂತೂ ಸುಪ್ರಸಿದ್ಧ ಕವಿತೆಯಾಗಿದೆ.
ಇದು ಬಹಳ ಸುಶ್ರಾವ್ಯವಾಗಿ ಹಾಡುವುದರ ಮೂಲಕ ಜನಜನಿತವಾಗಿದೆ. ಈ ಹಾಡನ್ನು ಕೇಳದ ಕನ್ನಡಿಗರು ಇರಲಿಕ್ಕಿಲ್ಲವೆಂದೇ ಅನಿಸಿಕೆ. ಏಕೆಂದರೆ ಅದನ್ನು ಚಲನಚಿತ್ರದಲ್ಲಿ ಭಾಗಶಃ ಅಳವಡಿಸಿಕೊಳ್ಳಲಾಗಿದೆ. ಆದರೆ ಬೇಂದ್ರೆಯವರಿಗೆ ಈ ಗೀತೆಯನ್ನು ಬರೆಯಲು ಪ್ರೇರಣೆಯಾಗಿದ್ದು ಮಾತ್ರ ಒಂದು ರೌದ್ರ ಪ್ರಸಂಗ. 1942 ಬಂಗಾಳ ಪ್ರಾಂತ್ಯ ಕಂಡ ವಿನಾಶಕಾರಿ ಕ್ಷಾಮ ಬೇಂದ್ರೆಯವರ ಮನಸ್ಸನ್ನು ಕಲುಕಿದ ಸಂದರ್ಭದಲ್ಲಿ ರೂಪ ತಳೆದ ಈ ಕವಿತೆ ಪೌರಾಣಿಕ ಯೌಗಿಕ ಆಯಾಮಗಳನ್ನು ಪಡೆದು ವಿಶಿಷ್ಟವೆನಿಸಿದೆ. ಮನುಷ್ಯನ ಬದುಕನ್ನೇ ಕಸಿದ ಭೀಕರ ಬರಗಾಲ ಗಂಗಾ ನದಿಯ ತಟದ ಗುಂಟ ಸಾವಿನ ಸರಮಾಲೆಯನ್ನೇ ಸೃಷ್ಟಿಸಿತು. ತಲ್ಲಣಗೊಂಡ ಕವಿಯ ಮನಸ್ಸು ಹಸಿ ಹಸಿಯಾಗಿ ದಾರುಣ ಚಿತ್ರಗಳನ್ನು ಪೋಣಿಸುತ್ತಾ ಹೋಗದೇ ಗಂಗೆಯ ಪ್ರಾರ್ಥನಾ ಗೀತೆಯಾಗಿದೆ. ಅವಳು ಶಿವಶುಭ್ರ ಕರುಣೆ ಅತಿಕಿಂಚಿತರುಣೆ ವಾತ್ಸಲ್ಯವರ್ಣೆ ಆಗಿ ಇಳಿದು ಬರಲೆಂಬ ಬೇಡಿಕೆಯಿದೆ. ಇದು ಪುರಾಣ ಕಥೆಯನ್ನೂ ದಾಟಿ ಬೇಂದ್ರೆ ದಾಟಿ ಆಗಿ ಸಾಲು ಒಡಮೂಡುವ ಪರಿ. ಗಂಗೆಯನ್ನು ಆಕಾಶದಿಂದ ಭೂಮಿಗೆ ತಂದ ಭಗೀರಥನ ಕಥೆಯ ಹಿನ್ನೆಲೆಯಲ್ಲಿ ಸ್ವರ್ಗ ತೊರೆದು ಬಾ, ಬಯಲ ಜರೆದು ಬಾ, ನೆಲದ ಹರಿದು ಬಾ, ಬಾರೆ ಬಾ ತಾಯಿ ಇಳಿದು ಬಾ ಇಳಿದು ಬಾ ಎಂದು ಮತ್ತೆ ಮತ್ತೆ ಹಾಡಿದ್ದಾರೆ. ಈ ಕವಿತೆಯ ಉದ್ದಕ್ಕೂ ಕಂಡುಬರುವ ನಿರರ್ಗಳತೆ ಮತ್ತು ಅಂತ್ಯಪ್ರಾಸಗಳ ಮಂಜುಳತೆ ಸಹೃದಯನನ್ನು ಅನೂಹ್ಯ ಲೋಕಕ್ಕೆ ಕರೆದೊಯ್ಯುತ್ತಿವೆ. ಇಳಿದು ಬಾ ತಾಯಿ ಇಳಿದು ಬಾ ಎನ್ನುವ ಪುನರುಕ್ತಿ ಕೇವಲ ಹಾಡಿನ ಗೇಯ ಸಾಧನೆಗಾಗಿ ತಂದಿರಿಸಿದ್ದು ಅಂತ ಅನಿಸುವುದಿಲ್ಲ. ಕವಿಯ ಪ್ರಾರ್ಥನಾ ಭಾವ ಮತ್ತು ಅದರ ಹಿಂದಿರುವ ವಿನೀತತೆಯೇ ಮತ್ತೆ ಮತ್ತೆ ಮೈದೋರಿದಂತೆ ಭಾಸವಾಗುತ್ತದೆ. ತನ್ನ ಛಲ ಬಿಡದ ಪ್ರಾರ್ಥನೆಯಿಂದ ಗಂಗೆ ಇಳಿದು ಬಂದೇ ಬರುತ್ತಾಳೆ ಎನ್ನುವ ಆತ್ಮವಿಶ್ವಾಸವೂ ಇಲ್ಲಿದೆ. ಇದೇ ರೀತಿ ಜಗನ್ನಾಥ ಪಂಡಿತನ ಗಂಗಾಲಹರಿಯಿಂದ ಪ್ರೇರಣೆ ಪಡೆದು ಬೇಂದ್ರೆಯವರು ಗಂಗಾಷ್ಟಕ ಎಂಬ ಕವಿತೆಯನ್ನು ಬರೆದಿದ್ದಾರೆ. ಕಾಶಿ ಹರಿದ್ವಾರ ಋಷಿಕೇಶಗಳಲ್ಲಿ ಸಂಚರಿಸಿ ನದಿಯ ವೈಭವವನ್ನು ಕಂಡು ರಚಿಸಿದ ಕವನ ಗಂಗಾಷ್ಟಕ ಎಂದು ಹೇಳಲಾಗಿದೆ. ಗಂಗಾ ನದಿಯ ಸುತ್ತ ಸುತ್ತಿಕೊಂಡಿರುವ ಪೌರಾಣಿಕ ಕಥೆಗಳ ಬಗ್ಗೆ ಅವರಿಗೆ ಅತೀವ ಆಕರ್ಷಣೆ. ಆದರೆ ಅವತಾರವೆಂದೇ ಎಂದಾರೆ ತಾಯಿ ಈ ಅಧಪಾತವನ್ನೇ ಎನ್ನುತ್ತಾ ಮಾನವ ಕಲ್ಯಾಣಕ್ಕೆ ದೈವಶಕ್ತಿಯ ಅಧಪಾತವೇ ತಾನಾಗಿ ಕಾರಣವಾಗುತ್ತದೆ ಎನ್ನುವುದು ಮಾತ್ರ ಬೇಂದ್ರೆಯವರ ಕಾವ್ಯ ಪ್ರತಿಭೆ. ಬೆಳೆವ ಹೊಲಕ್ಕೆ ಮಳೆಯಾಗಿ, ಬಾಯಾರಿಸೆ ಹೊಳೆಯಾಗಿ, ಕಣ್ಣಿಗೆ ಕಳೆ ಕಳೆಯಾಗಿ, ಜಲವಾಗಿ ಹೇ ತಾಯಿ. ಬೆಳೆವ ಹೊಲಕ್ಕೆ ಮಳೆಯಾಗಿ, ಬಾಯಾರಿಸೆ ಹೊಳೆಯಾಗಿ, ಕಣ್ಣಿಗೆ ಕಳೆ ಕಳೆಯಾಗಿ, ಜಲವಾಗಿ ಹೇ ತಾಯಿ. ಇವು ಭೌತಿಕ ಎಂಬ ಸಣ್ಣ ಕವಿತೆಯ 4 ಸಾಲುಗಳು. ಜಲ ತಾಯಿಯಂತೆ ಸಲಹುತ್ತದೆ ಎಂದು ಪ್ರತಿಪಾದಿಸುವ ಇಲ್ಲಿನ ಸರಳತೆ ಬೆರಗು ಹುಟ್ಟಿಸುತ್ತದೆ. ಜಲ ಮಳೆಯೂ ಆಗುತ್ತದೆ, ಹೊಳೆಯೂ ಆಗುತ್ತದೆ, ಕಳೆ ಕಳೆಯಾಗಿ ಕಣ್ಣೂ ತುಂಬುತ್ತದೆ ಎಂದು ಹೇಳುವಾಗ ಕವಿ ಜೀವಜಲ ಕುರಿತಂತೆ ಇನ್ನೂ ಏನೇನೋ ಹೇಳಲು ಬಯಸುತ್ತಿದ್ದಾನೆಂಬ ಕಲ್ಪನೆ ಮೂಡುತ್ತದೆ. ಜಲವಾಗಿಯ ತಾಯಿ ನೆಲವಾಗಿಯೂ ನಮ್ಮನ್ನು ಪೊರೆಯುವಳು ಎಂಬ ಕೃತಜ್ಞತಾಭಾವ ಇಲ್ಲಿ ಮೂಡಿಬಂದಿದೆ. ಕದಡು ನೀರಾಗ ಕೈ ಹಾಕಿ ಕಲಕಬ್ಯಾಡ್ರಿ, ಕದಡು ನೀರಾಗ ಕೈ ಹಾಕಿ ಕಲಕಬ್ಯಾಡ್ರಿ, ಸುಮ್ಮನೆ ಕೂತ ನೋಡ್ರಿ. ಕದಡು ನೀರಾಗ ಕೈ ಹಾಕಿ ಕಲಕಬ್ಯಾಡ್ರಿ, ಸುಮ್ಮನೆ ಕೂತ ನೋಡ್ರಿ. ನೆಲಕ್ಕೆ ನೆಲ ಕೂಡತದ, ಜಲಕ್ಕೆ ಜಲ ಕೂಡತದ, ನೆಲಕ್ಕೆ ನೆಲ ಕೂಡತದ, ಜಲಕ್ಕ ಜಲ ಕೂಡತದ. ಅದಕ್ಕ ಗೊತ್ತದ ಅದರ ಬೇರು, ನಾವು ಕಲಕತೇವಿ ನೀರು. ಅದಕ್ಕ ಗೊತ್ತದ ಅದರ ಬೇರು, ನಾವು ಕಲಕತೇವಿ ನೀರು. ನೀರಿನ 10 ಹಲವು ಮುಖಗಳನ್ನು ದರ್ಶಿಸಿರುವ ಬೇಂದ್ರೆಯವರು ಅದರ ಹಲವು ಆಯಾಮಗಳನ್ನು ಮುಟ್ಟಿ ನೋಡುವ ಪ್ರಯತ್ನವನ್ನು ಮಾಡುತ್ತಾರೆ. ಜಲತತ್ವಾವಲಂಬಿಯಾದ ಮನುಷ್ಯ ಅದೇ ನೀರಿನೊಂದಿಗೆ ಏನೇನು ಮಾಡಬೇಕು, ಏನೇನು ಮಾಡಬಾರದು ಎಂಬ ಸಂಹಿತೆಯನ್ನು ಪ್ರತಿಪಾದಿಸಲು ಕೂಡ ಮುಂದಾಗುತ್ತಾರೆ ಬೇಂದ್ರೆಯವರು. ಕದಡಿದ ನೀರಿನೊಂದಿಗೆ ನಾವು ಮಾಡಬೇಕಾದ ಕೆಲಸವೆಂದರೆ ಸುಮ್ಮನೆ ಕುಳಿತು ನೋಡುವುದಷ್ಟೇ. ಕ್ರಮೇಣ ನೆಲ ನೆಲವಾಗಿ ಕಾಣುತ್ತದೆ, ಜಲ ಜಲವಾಗಿ ಕಾಣುತ್ತದೆ.
ಅದಕ್ಕೆ ಕಾಲ ಉತ್ತರ ಹೇಳುತ್ತದೆ ಅಷ್ಟೇ. ಸೃಷ್ಟಿಗೆ ಆಧಾರವಾದ ನೀರು ಸೃಷ್ಟಿಯಲ್ಲಿಯೇ ಹರಿದಾಡುತ್ತಾ ತನ್ನ ಲೀಲಾವಿಲಾಸದಿಂದ ಸೃಷ್ಟಿಯ ವೈಚಿತ್ರ್ಯ, ಸೊಬಗು, ಸೊಗಸು, ಬೆರಗು ಇವಕ್ಕೆಲ್ಲ ಕಾರಣವಾಗುತ್ತದೆ. ಇದೇ ಭಾವವನ್ನಿಟ್ಟುಕೊಂಡು ಬೇಂದ್ರೆಯವರು ನೀರು ಎಂತಲೇ ಒಂದು ಕವಿತೆಯನ್ನು ರಚಿಸಿದ್ದಾರೆ. ಚಣಚಕು ತಣಿವಿಲ್ಲ, ಏನಿದು ಹರಿವ ನೀರಿನ ಕಳವಳ. ಚಣಚಕು ತಣಿವಿಲ್ಲ, ಏನಿದು ಹರಿವ ನೀರಿನ ಕಳವಳ. ಏಕೋ ಮೊರೆಯುತ ಎತ್ತೋ ಹರಿಯುತ, ಅಳುತಲಿಹುದೇ ಕಳವಳ. ಏಕೋ ಮೊರೆಯುತ ಎತ್ತೋ ಹರಿಯುತ, ಅಳುತಲಿಹುದೇ ಕಳವಳ. ಹಣ್ಣು ರಸವೆನಿಸುತ್ತ ಜೀವದ ಹಸಿವ ತಣಿಸಲು ಬರುವೆಯ. ಹಣ್ಣು ರಸವೆನಿಸುತ್ತ ಜೀವದ ಹಸಿವ ತಣಿಸಲು ಬರುವೆಯ. ರಕ್ತದಲ್ಲಿ ಒಂದಾಗಿ ಹೃದಯದಿ ಮತ್ತೆ ನಲಿವನು ತರುವೆಯ. ಹರಿವ ನೀರಿಗೂ ಕಳವಳವಿದೆ, ಇಲ್ಲವೇ ನೀರಿನ ಹರಿವೇ ಒಂದು ಕಳವಳವಾಗಿ ಕವಿಗೆ ಕಂಡಿದೆ. ಈ ನೆಲದ ಎದೆಯಿಂದ ಹರಿಯುವ ಸಿಹಿ ನೀರು ಕಂಬನಿ ಕಡಲಿನ ಒಡಲಿಗೆ ಅರ್ಪಣವಾಗುತ್ತಿದೆ. ಇದೊಂದು ತೀರಲಾಗದ ತರ್ಪಣವಾಗುತ್ತಿದೆ. ಹರಿಯುವ ನೀರಿಗೆ ಬೇಸರವಿಲ್ಲ, ಜಡತೆಯಂತೂ ಇಲ್ಲವೇ ಇಲ್ಲ. ಆದರೂ ಆ ತಂಪು ನೀರಿಗೆ ಯಾವುದೋ ತಳಮಳ. ಮೋಡ ಎರೆವುದು ಮಲೆಯ ತಲೆಯಲ್ಲಿ, ಬೆಟ್ಟ ಸುರಿಸುವುದು ಕೊಳ್ಳಕ್ಕೆ. ಮೋಡ ಎರೆವುದು ಮಲೆಯ ತಲೆಯಲ್ಲಿ, ಬೆಟ್ಟ ಸುರಿಸುವುದು ಕೊಳ್ಳಕ್ಕೆ. ಕೊಳ್ಳ ತೊರೆಯುವುದು ನದಿಗೆ, ಎಲ್ಲವೂ ಮತ್ತೆ ಕಡಲಿನ ಹಳ್ಳಕ್ಕೆ ಎನ್ನುತ್ತಾ ಜಲಚಕ್ರದ ವೈಜ್ಞಾನಿಕ ಸಂಗತಿಗಳನ್ನು ಕಾವ್ಯಾತ್ಮಕ ಭಾಷೆಗೆ ಒಗ್ಗಿಸುತ್ತಾರೆ. ನೀರಿನ ಬಗ್ಗೆ ಕವಿತೆ ಬರೆದ ಬೇಂದ್ರೆ ನೀರಾವರಿ ಕುರಿತಂತೆಯೂ ಗಮನಿಸಿದ್ದಾರೆ. ನೀರೊಡಲೇ ಒಡವೆಯ ಮನೆ, ಬಡವನೇ ನೀರೊಡೆಯ, ದುಡಿಯ ಪಡೆಯ ನುಡಿಯ, ನುಡಿಸಲು ಎದೆ ತುಡಿಯ ಎಂದಿದ್ದಾರೆ ಬೇಂದ್ರೆಯವರು. ನೀರಾವರಿಯಿಂದ ಬಡವ ಪ್ರಯೋಜನ ಪಡೆಯಬೇಕು, ಆತ ಯೋಜನೆಯೊಂದರ ಪಾಲುದಾರನಾಗಿರಬೇಕು, ಜನಸಮುದಾಯ ಗೆಲುವು ಕಾಣಬೇಕು. ನೀರಾವರಿ ಕಾಲ್ಪರಿಯಲಿ ಸಾಗಾಗಲಿ ಹೊಲವು, ಜನ ಕಾಣಲಿ ಗೆಲುವು ಎಂಬುದು ಕವಿಯ ಆತ್ಯಂತಿಕ ಆಶಯ. ಅದೇ ರೀತಿ ಬೇಂದ್ರೆಯವರು ಹೃದಯ ಸಮುದ್ರದಲ್ಲಿ ಅನುಭಾವಿಕ ನೆಲೆ ಕಂಡುಕೊಂಡಿದ್ದಾರೆ. ಮನುಷ್ಯನ ಅಂತರಂಗದಲ್ಲಿರುವ ಸಮುದ್ರದಷ್ಟು ವಿಶಾಲವಾದ ಸುಪ್ತ ಚೇತನದ ಶೋಧನೆ ಮಾಡಿದ್ದಾರೆ. ಕಂಡವರಿಗಲ್ಲೋ ಕಂಡವರಿಗಷ್ಟೇ ತಿಳಿದವ ಇದರ ಬೆಲೆಯು. ಕಂಡವರಿಗಲ್ಲೋ ಕಂಡವರಿಗಷ್ಟೇ ತಿಳಿದದ ಇದರ ಬೆಲೆಯು. ಸಿಕ್ಕಲ್ಲಿ ಅಲ್ಲ ಸಿಕ್ಕಲ್ಲೇ ಮಾತ್ರ ಒಡೆಯುವುದು ಇದರ ಸೆಲೆಯು. ಹೀಗೆ ಹೇಳುವುದರಲ್ಲಿ ಕಂಡವರಿಗೆ ಮತ್ತು ಕಂಡವರಿಗಷ್ಟೇ ಹಾಗೂ ಸಿಕ್ಕಲ್ಲಿ ಮತ್ತು ಸಿಕ್ಕಲ್ಲೇ ಈ ಶಬ್ದಗಳ ಅರ್ಥಗಳಲ್ಲಿರುವ ಅಂತರವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ದೊರೆಯುವ ಅನುಭೂತಿ ಎಣಿಕೆಗೆ ಸಿಗಲಾರದ್ದು. ಯಾರಾರಿಗೋ ಅಥವಾ ಎಲ್ಲರಿಗೂ ಈ ಅನುಭವ ಪ್ರಾಪ್ತವಾಗುವುದಿಲ್ಲ. ಕಾಣುವ ಕಣ್ಣಿದ್ದವರಿಗೆ, ಅಂತಹ ಯೋಗವಿದ್ದವರಿಗೆ ಬೆಲೆಯೂ ತಿಳಿಯುತ್ತದೆ. ಜೊತೆಗೆ ಸೆಲೆ ಒಡೆಯುವುದು ಸೆಲೆ ಸಿಗುವಲ್ಲಿ ಮಾತ್ರ, ನೀರಿನ ಕಡೆಗೆ ನೀರು ಹರಿಯುವಂತೆ. ಹೀಗೆ ಶಬ್ದದ ಐಂದ್ರಜಾಲಿಕ ಮಾದರಿಯೊಂದರ ಮುಖಾಂತರ ಶ್ಲೇಷೆ ಹುಟ್ಟಿಸುವುದು ಬೇಂದ್ರೆ ಕಾವ್ಯಗುಣ. ಬೈರಾಗಿಯ ಹಾಡಿನಲ್ಲಿ ಭೂಮಿ ಜಲಕ್ಕಿರುವ ಬೈರಾಗ್ಯ ವಿರಕ್ತ ನಿರ್ಲಿಪ್ತ ಆಚರಣೆ, ಭೌತಿಕ ಕವನದಲ್ಲಿ ತಾಯಿಯಂತೆ ಸಲಹುವ ಜಲ ಮತ್ತು ನೆಲೆಗಳಿಗೆ ಸಲ್ಲಿಸುವ ಕೃತಜ್ಞತೆ, ಸವಿಜೇನು ಕವನದಲ್ಲಿ ನಾಲ್ಕು ತತ್ವಗಳ ಸಾಮರಸ್ಯ, ಅದು ಸೃಷ್ಟಿಸುವ ರಸ. ನನ್ನ ಹಸಿವು ಹಿಂಗದಿರಲಿ ಕವನದಲ್ಲಿ ಅಲ್ಲಿ ನೆಲದ ಜಲದ ಸೆಲೆಯು ನೆಲೆಯ ಮುಖಾಂತರ ಭೂಮಿ ತೋರುವ ತನ್ನ ಹೃದಯ ಶ್ರೀಮಂತಿಕೆ. ಒಳಬೆಡಗಿನ ತಿಳಿಹಾಡು ಕವನದಲ್ಲಿ ಮಳೆಗೆ ಪ್ರತಿಕ್ರಿಯೆಯಾಗಿ ಭೂಮಿ ನೀಡುವ ಬೆಳೆ ಎಂಬ ಬೆಳಕು. ದೈವಂ ಎಂಬ ಕವನದಲ್ಲಿ ಪಂಚಮಹಾಭೂತಗಳ ಅಂತರಂಗ ನೀರು ಆಗಿರುವುದು ಮತ್ತು ಅದು ದೈವವೇ ಆಗಿರುವುದು ಸಮೃದ್ಧ. ಹೊಳೆಯ ಹರಿವು ಸಕಲ ವಸುಧಾ ಕಿಮಪಿ ತತ್ ಗಳಲ್ಲಿ ಗಂಗೆ ಪಡೆದುಕೊಳ್ಳುವ ವಿಭೂತಿ ಮತ್ವ, ಇವೆಲ್ಲ ಬೇಂದ್ರೆಯವರು ಧ್ಯಾನಿಸಿ ಕಂಡುಕೊಂಡ ಜಲತತ್ವದ ದರ್ಶನಗಳು. ಬೇಂದ್ರೆಯವರು ತಮ್ಮ ಕಾವ್ಯೋದ್ಯೋಗದುದ್ದಕ್ಕೂ ನೀರು, ಜೀವಜಲ, ಜಲತತ್ವ, ಪಂಚಮಹಾಭೂತಗಳನ್ನು
ಅರ್ಥೈಸಿಕೊಳ್ಳುವ ಪ್ರಯತ್ನ ನಿರಂತರ ಮಾಡಿದ್ದಾರೆ. ಅವನ್ನು ಕಾವ್ಯವಸ್ತು ಮಾಡಿಕೊಂಡು ಅನೇಕ ಮಾದರಿಯ ಕವನಗಳನ್ನು ಬರೆದಿದ್ದಾರೆ. ಒಂದೊಂದು ಕವನದ ಮುಖಾಂತರವೂ ತಾವು ದರ್ಶಿಸಿದ ಸತ್ಯವನ್ನು ಕಾವ್ಯ ರಸಿಕರಿಗೆ ನೀಡಿದ್ದಾರೆ. ಯಾವುದೇ ಆಕರಣಗಳನ್ನು ಶೋಧಿಸಿ ಪುರಾಣ ಇತಿಹಾಸಗಳನ್ನು ಆಧರಿಸಿ ಬರೆದರೂ ಸ್ವಂತಿಕೆಯ ಛಾಪನ್ನು ಮೂಡಿಸದೇ ಬಿಟ್ಟಿಲ್ಲ. ನೀರಿನ ರೌದ್ರ ಗುಣವನ್ನು ಹೇಳುವಾಗ ತಮ್ಮ ಅಂತರಂಗದಲ್ಲುಂಟಾಗುವ ವಾತ್ಸಲ್ಯ ಭಾವವನ್ನು ಕಾಣಿಸದೇ ಬಿಟ್ಟಿಲ್ಲ. ಎಂಥ ವಸ್ತುವಿನಲ್ಲೂ ಸಹಜವಾಗಿ ಪ್ರವೇಶಿಸಿ ನಿರರ್ಗಳವಾಗಿ ಕಾವ್ಯಲಹರಿ ಹರಿಬಿಡುವ ಹಸ್ತಗುಣವೊಂದು ಅವರಿಗೆ ಸಿದ್ಧಿಸಿಬಿಟ್ಟಿತ್ತು. ಹಾಗಾಗಿ ಅವರ ಕಾವ್ಯದಲ್ಲಿ ಬೋಧಪ್ರದವಾದ ಉದ್ಗಾರಗಳು ಹೇರಳವಾಗಿ ಸಿಗುತ್ತವೆ. ಜೀವಜಲ ಕುರಿತಾದ ಅಂತಹ ಕೆಲವು ಮಾದರಿಗಳನ್ನು ಈ ಕೆಳಗೆ ನೋಡೋಣ. ಮೊದಲನೇದಾಗಿ, ಕಾಲೂರಿತು ಮಳೆ ಕತ್ತೆತ್ತಿತು ಬೆಳೆ ಹನಿಯೊಡೆಯಿತು ಮೋಡ. ಕಾಲೂರಿತು ಮಳೆ ಕತ್ತೆತ್ತಿತು ಬೆಳೆ ಹನಿಯೊಡೆಯಿತು ಮೋಡ. ಎರಡನೆಯದು, ನೀರ ಉಗೆಯಲ್ಲಿ ಬೆಂಕಿ ಅಡಗಿರಬಹುದೇ? ಇದು ಪಂಚಮಹಾಭೂತಗಳ ರಹಸ್ಯ. ಮೂರನೆಯದು, ನಿಂತಲ್ಲಿಯೇ ಕಾಲಂಟಿತ್ತು ಊಹೆ ದಿಗಂತಕ್ಕೆ ಹೊಂಟಿತ್ತು. ಇನ್ನು ನಾಲ್ಕನೆಯದು, ತುಡುಗೀಲೇ ಹೆಜ್ಜೆ ಹಾಕಿ ಚಡಪಡಿಸಿ ಬಾ. ಇದನ್ನು ಮಳೆಗೆ ಹೇಳಿದ್ದು. ಇನ್ನು ಐದನೆಯದು, ಮಜ್ಜಿಗೆಯ ಮೇಲ್ ತೇಲಿ ಬೆಣ್ಣೆಯಂತೆ ಸಲಿಲ. ಇದು ಮೋಡಕ್ಕೆ ಹೇಳಿದ್ದು. ಆರನೆಯದು, ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇವೋ ಇಳೆಯೊಡನೆ ಜಳಕ ಮಾಡೋಣ ನಾವೂನು ಮೋಡಗಳ ಆಟ ನೋಡೋಣ. ಕಡೆಯದಾಗಿ, ಒಕ್ಕಲಕ್ಕೂ ಹಕ್ಕಲಕ್ಕೂ ಹೊರಪ ಕೊಡಲಿ ಜೋಳ ಕೈ ಕಾಯುತ್ತಿದೆ ತೆರವು ಕೊಡಲಿ. ಇದು ಬೇಂದ್ರೆ ಎಂಬ ಕಾವ್ಯ ಮಾರ್ಗಿ ಜಲತತ್ವವನ್ನು ಅರಿತು ಅರಗಿಸಿಕೊಂಡು ಬೆರೆತು ಮಿಳಿತು ಸಹೃದಯನಿಗೆ ಉಣಬಡಿಸಿದ ರೀತಿ. ಧನ್ಯವಾದಗಳು. ಸಾಂದ್ರೀಕರಿಸಿದ ಈ ಲೇಖನದ ಮೂಲ ಕಂಡವರಿಗಷ್ಟೇ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ.